ಬೆಳ್ತಂಗಡಿಯ ವದಿಂಜ ರಾಮಕುಂಜ ಕಡಪ ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವಾರು ವರ್ಷಗಳಿಂದ ಗ್ರಾಮಸ್ಥರು ಕಷ್ಟ ಅನುಭವಿಸುತ್ತಿದ್ದು ರಾಮಕುಂಜ ಗ್ರಾಮದ 1ನೇ ವಾರ್ಡ್ನ ಜನರು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಇದರ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಈ ರಸ್ತೆ ಸುಮಾರು 120ಕ್ಕೂ ಹೆಚ್ಚು ಮನೆಗಳಿದ್ದು ದೂರದ ಶಾಲೆಗಳಿಗೆ ಹಾಗೂ ಕೂಲಿ ಕೆಲಸಕ್ಕೆ ಹೋಗಲು ಬಹಳ ತೊಂದರೆಯಾಗ್ತಿದೆ. ಈ ಬಗ್ಗೆ ಸಾರ್ವಜನಿಕರೊಬ್ಬರು ಮಾತನಾಡಿ, ಈ ರಸ್ತೆ ಹಲವು ವರ್ಷಗಳಿಂದ ಕೆಸರುಮಯವಾಗಿದ್ದು ಅನಾರೋಗ್ಯ ಉಂಟಾದರೆ ವಾಹನದಲ್ಲಿ ಹೋಗಲು ಆಗುವುದಿಲ್ಲ, ನಡೆದುಕೊಂಡು ಹೋಗಲು ಕೂಡ ಆಗ್ತಾ ಇಲ್ಲ. ಇದೇ ರಸ್ತೆಯಲ್ಲಿ ಶಾಲಾ ಮಕ್ಕಳು ಹಾಲು ಕೊಂಡು ಹೋಗಲು, ವೃದ್ಧರಿಗೆ ಹೋಗಲು ಬಹಳ ಅನಾನುಕೂಲವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯೇ ಇದಕ್ಕೆ ಮೂಲ ಕಾರಣ. ರಸ್ತೆ ದುರಸ್ತಿ ಮಾಡದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದ್ರು. ಅಲ್ಲದೆ ಅಲ್ಲಲ್ಲಿ ಮರಗಳು ರಸ್ತೆಗೆ ಬೀಳುವ ಹಂತದಲ್ಲಿದ್ದು ದುರಂತ ಸಂಭವಿಸುವ ಮೊದಲು ತೆರವುಗೊಳಿಸಬೇಕಾಗಿ ಆಗ್ರಹಿಸಿದ್ರು. ಕೆಲಸ ಮಲ್ಪಿರು ಮಲ್ಪಿರು ನಂಡ್ಲ ಪೀಸ್ ವರ್ಕ್ ಮಲ್ಪಣೆ ಅರ್ಧ ಅರ್ಧ ಅಂಜಾಡ್ದಾರು ಒಂಜಿ ಕಂಟಿನ್ಯೂಸ್ ರೋಡ್ ಒಂದು ಕ್ಲೀನ್ ಮಲ್ತ ಕೊರಿಯರ್ ನಂಟ ಅಂತ ಪ್ರಯೋಜನ ಅಪ್ಪಂಡು ಅವಳು ಒಂಜಿ ಚೂರು ಬುಡಿಯರು ಒಂಜಿ ಈ ಕಡೆ ಕೆಲಸ ಅರ್ಧ ಅಂತೇರು ಬುಕ್ ಒಂಜಿ ಈ ಕಡೆ ಪೀಸ್ ವರ್ಕ್ ಅಂತೇರಿ ಎಂಕ್ಲಿಗೆ ಭಾರಿ ಸಮಸ್ಯೆ ಅಪ್ಪಂಡು. ಮನವಿ ಕೊಡ್ತಾರ ನೆಕ್ ಗ್ರಾಮ ಸಡಕ್ ಇಟ್ಟು ಅನಿ ಬೇರೆ ಹಂಗಾರ ನಮ್ಮ ಎಮ್ ಎಲ್ ಎ ಟಿಮ್ನ ಕುರ್ತಿತ್ತು ವಾಜಪೇಯಿರ್ನ ನೆಟ್ಟು ಅಪ್ಪಾಗ ಇಂಜಿನಿಯರ್ ಬರ್ತದೆ ಸರ್ವೆ ಅಂತದ ಅವು ಎತ್ತು 3000 ಕಿಲೋಮೀಟರ್ ದನ್ನ ಬೋಡು ಎಡ್ತ ಕಮ್ಮಿ ಇತ್ತು ಗ್ರಾಮ ಸಡಕ್ ಆಪಜಿ ಅನ್ನಕ್ಕೆ ಎಂಕ್ಲ ಒಂದು ಚೂರು ಎಂಕ್ಲ ನೆಟ್ಟು ಪಾಸ್ ಮಾಡ್ಕೊಳ್ಳಿ ಅಂತ 3000 ಕಿಲೋಮೀಟರ್ಗೆ ಎಸ್ಟಿಮೇಟ್ ಪೂರ ಆತಂಡ ನಂಡಿರಾರೆ ಹಂಗಾರೆ ಎಷ್ಟು ಕೈನೂ ಸುದ್ದಿ ಇದ್ದಿ. ಇಲ್ಲಿ ನಾವು ಶಾಲೆಗೆಲ್ಲ ಹೋಗಲಿಕ್ಕೆ ಆಗೋದಿಲ್ಲ, ಇಲ್ಲಿ ಶಾಲೆಗೆ ಹೋಗುವಾಗ ಜಾರಿ ಎಲ್ಲ ಬೀಳ್ತೇವೆ, ಮತ್ತು ತುಂಬ ವರ್ಷದಿಂದ ನಾವು ಹೀಗೆ ಜಾರಿ ಬೀಳ್ತಿದ್ದೇವೆ. ಹೀಗೆ ಶಾಲೆಗೆಲ್ಲ ಗಡಿ ಗಡಿ ರಜೆ ಆಗ್ತದೆ, ಹಾಗೆ ಇದು ಈ ರೋಡ್ ಒಂದು ಸರಿ ಆಗ್ಬೋದು. ಅವಶ್ಯ ರೋಡ್ ಬೇರ್ಕೊಳ್ತಾರೆ ಕಷ್ಟ ಆಗ್ಬೋದು ಭಯಂಕರ. ಅದಕ್ಕೆ ಇಂಚ ಬರ್ಸಲ ಮರ್ಯ ಒಡ್ಸಲ ಇಂಚಾನೆ ಎಲ್ಲ ಬೇರ್ತದಲ್ಲ ಪಂಡ ಅದು ಏರ್ಲ ರಿಪೇರಿ ಮಾಡ್ಬೋಣ ಚಿನ್ನ ಅದಲ್ಲ ತೊಜ್ಜಿ ಈತನಟ್ಟ ಪಣ್ತೀನಿ ಪಂಚ ಮೂಲ ಕೊಣತ್ತದ ಜಲ್ಲಿ ಪೊಯ್ಯ ರಾಶಿ ಬಾಡ್ದೇರಿ ಎಲ್ಲ ಪಾಡ್ನದೆಲ್ಲ ತೊಜ್ಜಿ ಇನ್ನು ಸಾಧಾರಣ ಒಂದು 5 ವರ್ಷ 5 ವರ್ಷ ಬರ್ತೀನಿ ಚಿಂಚಾನಿ ಪನ್ನಾಗ ಒಂದೊಂದು ತುಂಡು ತುಂಡು ಕಾಂಕ್ರೀಟ್ ಮಾಡ್ಬೋದು ದಾಲ ಇಂಪ್ರೂವ್ಮೆಂಟ್ ದಾಲ ಅಂತಿದ್ದೀರಿ ಹೆಂಗ್ಲ ರೋಡ್ ಸುಮಾರು ಸಮಯ ಹಿಡ್ದಿಂಚಿ ಇಂಚನಿ ಪ್ರಾಬ್ಲಮ್ ಒಂದುಂಡು ಏದು ಸರಿ ಕಂಪ್ಲೇಂಟ್ ಬಂತಲ್ಲ ಕಂಪ್ಲೇಂಟ್ ರೆಸ್ಪಾನ್ಸೇ ಇಜ್ಜಿ ಮೇಗಲ್ಲ ದಾನ ಪಂಡ ಮಾಡಿ ಒಂಜು ವಾರ ತುಂಬ ಯಾನೇ ಹೋದ ಕಂಪ್ಲೇಂಟ್ ಕೊರಿಯೆ ದಾಲ ಪ್ರಾಬ್ಲಮ್ ಮೇಕ್ಲ ಒಂದು ಇಜ್ಜಿ ರೆಸ್ಪಾನ್ಸೇ ಇಜ್ಜಿ ಏತ ಸಾಲಿ ಜೋಗ್ಲು ಪೂರ ಬೋರ್ಡು ಸುಮಾರು ದಿನ ರಜೆ ಮಂತನ ಉಂಡು ಸುಮಾರು ದಿನ ಉಂಡು ರಜೆ ಮಂತದ್ದು ಕುಡುಂಡ ಇಲ್ಲದ ಕುಡುಂಡ ಏರಡ ಪಂಡ ಏರಡ ಪಂಡ ದಾಲ ರೆಸ್ಪಾನ್ಸೇ ಇಜ್ಜಿ ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಕೆಸರುಮಯವಾಗಿರುವಂಥ ರೋಡ್ ಇದು. ಇದು ಪ್ರತಿ ಬಾರಿ ನಾವು ಪಂಚಾಯತ್ ವಾರ್ಡ್ ಸಭೆ ಇರ್ಬೋದು ಗ್ರಾಮಸಭೆ ಇರ್ಬೋದು ಪ್ರತಿ ಸಂದರ್ಭದಲ್ಲೂ ಇದನ್ನು ಮೆನ್ಷನ್ ಮಾಡ್ತೇವೆ, ನೋಟಿಸ್ ಇದು ಮನವಿಯೆಲ್ಲ ಕೊಟ್ಟು ಇದು ಮಾಡ್ತೇವೆ, ಆದರೂ ಯಾವುದೇ ಸ್ಪಂದನೆ ಇಲ್ಲ. ಮತ್ತು ಇಲ್ಲಿ ಸುಮಾರು ಒಂದು 100-150 ಮನೆಗಳು ಈ ಭಾಗದಲ್ಲಿ ಇದ್ದಾವೆ. ಆದರೆ ಈ ಭಾಗದಲ್ಲಿ ವಯೋವೃದ್ಧರಿದ್ದಾರೆ, ಹುಷಾರಿಲ್ಲದವರಿದ್ದಾರೆ, ಮತ್ತು ತುಂಬ ಗರ್ಭಿಣಿಯವರು ಇದ್ದಾರೆ. ಶಾಲಾ ಮಕ್ಕಳು ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಜಾರಿ ಬಿದ್ದು ವಾಪಸ್ ಮನೆಗೆ ಹೋಗಿ ಅವತ್ತಿನ ದಿನ ರಜೆ, ಮತ್ತು ಇಲ್ಲಿ ಶಾಲೆಗೆ ಹೋಗಲು ಸಹ ಅಷ್ಟೇ ನಡ್ಕೊಂಡು ಹೋಗುವವರು ಸುಮಾರೊಂದು 3 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗಬೇಕು. ಇಲ್ಲಿ ಜಾರಿ ಬಿದ್ದರೆ ಮತ್ತು ಪುನಃ ಮನೆಗೆ ಹೋಗಿ ಶಾಲೆಗೆ ಹೋಗುವಾಗ ಲೇಟ್ ಆಗ್ತದೆ. ಮತ್ತು ಇಲ್ಲಿ ರಾತ್ರಿ ಹೊತ್ತು ಯಾರಿಗಾದರೂ ಅನಾರೋಗ್ಯ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೂ ಸಹ ಕಷ್ಟ ಸಾಧ್ಯ. ಜೋರು ಮಳೆ ಬಂದ ಸಂದರ್ಭದಲ್ಲಿ ಹೊತ್ಕೊಂಡು ಹೋಗ್ಲಿಕ್ಕೂ ಅಲ್ಲ, ಗಾಡಿಯಲ್ಲಿ ಹಾಕ್ಕೊಂಡು ಹೋಗ್ಲಿಕ್ಕೂ ಅಲ್ಲ. ಮತ್ತು ಕೊಯ್ಲದಿಂದ ಈ ಕಡೆ ಬರುವಾಗ ಅಲ್ಲಿ ಮರಗಳು ಸಹ ಅಷ್ಟೇ ಲೈನಿಗೆಲ್ಲ ಬಾಗಿಕೊಂಡಿದೆ, ಅದನ್ನು ಸಹ ತೆರವು ಮಾಡುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಪಂಚಾಯತ್ ಅಧಿಕಾರಿ ವರ್ಗದವರಾಗಲಿ ಅಥವಾ ಮೆಂಬರ್ಗಳಾಗಲಿ ಇಲ್ಲಿ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದರೆ ಗುತ್ತಿಗೆದವರು ಮತ್ತು ಪಂಚಾಯತಿ ಮೆಂಬರ್ ಇವರ ಇನ್ವಾಲ್ವ್ನಲ್ಲಿ ಕೆಲಸ ಆಗ್ತುಂಟು. ರಸ್ತೆಗೆ ಬೇಕಾಗುವಂಥ ಅಲ್ಲಿ ಯಾವ ರೀತಿ ಕೆಲಸ ಆಗಬೇಕು ಆ ರೀತಿ ಕೆಲಸವನ್ನು ಮಾಡ್ತಾ ಇಲ್ಲ. ಸರ್, ಇದು 1ನೇ ವಾರ್ಡಿನ ಮಾರ್ಗ ಇದು. ನಮಗೆ ಯಾವುದೇ ಸಂದರ್ಭದಲ್ಲಿ ಸಹ ಇದು ಯಾವಾಗಲೂ ಇದೇ ಪರಿಸ್ಥಿತಿ. ನಾವು 2 ವರ್ಷ ಮೊದಲು ಇಲ್ಲಿಗೆ ಚರಳ ಹಾಕಿ ಕ್ಲೀನ್ ಮಾಡಿದ್ದೆವು, ಈಗ ಅದನ್ನು ಬಂದು ಅವರು ನೋಡದೆ ಈ ಮಣ್ಣನ್ನೆಲ್ಲ ಮೇಲೆ ಹಾಕಿ ನಮಗೆ ಹೋಗೋದಾಗಿ ಮಾಡಿದ್ದಾರೆ. ಈಗ ಅದನ್ನು ಬೇಗದ ವ್ಯವಸ್ಥೆ ಮಾಡಿಕೊಡಿ ಅಂತ ಮಣ್ಣು ತೆಗೆದುಕೊಡಿ ಅಂತ ಹೇಳಿದರು ಅದನ್ನು ಮಾಡ್ತಾ ಇಲ್ಲ. ನಾವು ಎಷ್ಟು ಹೇಳಿದರೂ ಅದರ ಬಗ್ಗೆ ಯಾವುದೇ ಇದು ಇಲ್ಲ. ನಮಗೆ ಅಂತೀಗ ಹೋಗಲಿಕ್ಕೆ ಯಾವುದು ರಾತ್ರಿ ಆಗಲಿ ಆಗಲಾಗಲಿ ಎಲ್ಲಿ ಹೋಗಲಿ ನಡ್ಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ಲ ನೋಡಿ. ಶಾಲೆ ಮಕ್ಕಳಿಗೆ ಬರುವಾಗ ಈಗ ಎಷ್ಟು ಕಷ್ಟವನ್ನು ಬರ್ತಾ ಬರ್ತಾ ಇದ್ದಾರೆ.
ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಬೇಕು. ಒಂದು ಇದನ್ನು ಮಣ್ಣು ತೆಗೆದು ಕ್ಲಿಯರ್ ಮಾಡಿಕೊಡಬೇಕು, ಇಲ್ಲಾಂದರೆ ಅದಕ್ಕೆ ಯಾವುದು ಯಾವ ಏನು ಹಾಕ್ತಾರೆ ಅವರು, ಸಿಮೆಂಟ್ ಅಲ್ಲ ಏನು ಬೇಕಾದ ಗೋಣಿ ತಂದು ಹಾಕಿ, ನಾವು ಅದರ ಬಗ್ಗೆ ಏನು ಹೇಳುವುದಿಲ್ಲ. ನಮಗೆ ಅಂತ ಹೋಗಲಿಕ್ಕೆ ದಾರಿ ಸರಿ ಮಾಡಿಕೊಡಬೇಕು. ಮನವಿ ಕೊಟ್ಟಿದ್ದೀರಿ ಪಂಚಾಯತ್ ನೀವು? ಮನವಿ ಎಲ್ಲ ಕೊಟ್ಟಿದ್ದೇವೆ, ಅದಕ್ಕೆ ನಾನು ಸಹ ಹೇಳಿದ್ದೇನೆ, ಆದರೆ ನಾನಾಗಿ ಹೋಗಿ ಕೊಡಲಿಲ್ಲ. ನಾವು ಯಾವಾಗ ಮನವಿ ಕೊಟ್ಟಿದ್ದೇನೆ, ಮೊದಲೇ ಹೇಳಿ ಬಂದೆ ನಾನು. ಸತೀಶ್, ವಿ4 ನ್ಯೂಸ್, ಬೆಳ್ತಂಗಡಿ.